ಇವತ್ತು ಮಾನ್ಯ ಅಧ್ಯಕ್ಷರೆ, ಮಾನ್ಯ ಅಧ್ಯಕ್ಷರೆ, ಕಲ್ಯಾಣ ಗ್ಯಾರಂಟಿ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು, ಈ ಗ್ಯಾರಂಟಿ ಯೋಜನೆಗಳಿಗೆ, ಗ್ಯಾರಂಟಿ ಯೋಜನೆಗಳಿಗೆ ಈ ವರ್ಷ ಸುಮಾರು 36,000 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದ್ದೀವಿ. ಈ ವರ್ಷ ನಾವು ಶಕ್ತಿ ಯೋಜನೆ, ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯುವನಿಧಿ, ಈ ಕಾರ್ಯಕ್ರಮಗಳಿಗೆ ಸುಮಾರು 36,000 ಕೋಟಿ ರೂಪಾಯಿಗಳನ್ನ ಈ ವರ್ಷ ಖರ್ಚು ಮಾಡ್ತಾ ಇದ್ದೀವಿ. ಮುಂದಿನ ವರ್ಷಕ್ಕೆ ಬಜೆಟ್ನಲ್ಲಿ 52,900 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೇವೆ. ಅದರಿಂದ ನಾವು ಈ ವರ್ಷನೂ ಕೂಡ ಖರ್ಚು ಮಾಡಿ ಮುಂದಿನ ವರ್ಷಕ್ಕೂ ಕೂಡ ಹಣ ಇಟ್ಟಿದ್ದೀವಿ. ಜೊತೆಗೆ ರಸ್ತೆ, ಶಿಕ್ಷಣ, ಆರೋಗ್ಯ, ರಸ್ತೆಗಳು, ಬ್ರಿಡ್ಜ್ಗಳು, ಶಾಂತಿ ಸುವ್ಯವಸ್ಥೆ ಮಾಡಲಿಕ್ಕೆ, ಇವೆಲ್ಲಕ್ಕೂ ಕೂಡ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಕ್ಕಳು, ಯಜಮಾನರು, ವಯಸ್ಸಾದವರು ಇವೆಲ್ಲರಿಗೂ ಕೂಡ ನೋಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಮಾನ್ಯ ಸಭಾಧ್ಯಕ್ಷರೇ, ಇವ್ರ ಕಾಲದಲ್ಲಿ ಏನು ಅಭಿವೃದ್ಧಿ ಮಾಡಲಿಲ್ಲ, ಬರೀ ಲೂಟಿ ಹೊಡೆಯದಷ್ಟೇ, ಏನು ಅಭಿವೃದ್ಧಿ ಮಾಡಲಿಲ್ಲ. ನಾವು ಗ್ಯಾರಂಟಿಗಳನ್ನು ಮಾಡಿ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಹಣವನ್ನು ಒದಗಿಸಿದ್ದೇವೆ. ಇದು ಕಾಂಗ್ರೆಸ್ ಸರ್ಕಾರಕ್ಕೂ ಬಿಜೆಪಿ ಸರ್ಕಾರಕ್ಕೂ ಇರ್ತಕ್ಕಂಥ ವ್ಯತ್ಯಾಸ. ಇದು ಕಾಂಗ್ರೆಸ್ ಸರ್ಕಾರಕ್ಕೂ ಬಿಜೆಪಿ ಸರ್ಕಾರಕ್ಕೂ ಇರ್ತಕ್ಕಂಥ ವ್ಯತ್ಯಾಸ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಎಲ್ಲ ಪತ್ರಿಕೆಯವರು, ಟಿವಿಯವರು, ನಾನು ಬಜೆಟ್ ಮಂಡಿಸಿದ ಮೇಲೆ ಅವರು ಹದಿನೇಳು ಎರಡು 2024 ಅವರ ಪತ್ರಿಕೆಯಲ್ಲಿ, ಅವರ ಎಡಿಟೋರಿಯಲ್ಸ್ಗಳಲ್ಲಿ, ಸಂಪಾದಕೀಯಗಳಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಅವರು ರಿಯಾಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಓದ್ತೀನಿ ಮಾನ್ಯ ಸಭಾಪತಿಯವರು, ಪ್ರಜಾವಾಣಿ ಸಂಪಾದಕೀಯ, ಸಾಮಾಜಿಕ ನ್ಯಾಯಕ್ಕೆ ಒತ್ತು ನೀಡಿರುವ ಅವರು, ಸಮಾಜದ ಎಲ್ಲ ವರ್ಗದವರನ್ನು ತಲುಪುವ ಪ್ರಯತ್ನ ಮಾಡಿದ್ದಾರೆ. ನ್ಯಾಯ, ಸಮಾನತೆ ಹಾಗೂ ಭ್ರಾತೃತ್ವದ ತಳಹದಿಯ ಮೇಲೆ ಕರ್ನಾಟಕ ಮಾದರಿ ಅಭಿವೃದ್ಧಿಯ ಹೊಸ ದೃಷ್ಟಾಂತವನ್ನು ರೂಪಿಸುವ ಕನಸನ್ನೂ ಹಂಚಿಕೊಂಡಿದ್ದಾರೆ. ಸರ್ವರನ್ನೂ ಒಳಗೊಳ್ಳುವ ಆಶಯದ ಸಾಮಾಜಿಕ ಕಲ್ಯಾಣ ಯೋಜನೆಗಳ ಸಂಖ್ಯೆ ಹೆಚ್ಚಾಗಿರುವುದೇ ಇದಕ್ಕೆ ಸಾಕ್ಷಿ ಎಂದು ಬರೆದಿದ್ದಾರೆ. ಪ್ರಜಾವಾಣಿ ಪತ್ರಿಕೆಯವರು ಬರೆದಿರ್ತಕ್ಕಂಥ ಸಂಪಾದಕೀಯ ಪ್ರಜಾವಾಣಿ ಪತ್ರಿಕೆಯವರು ಇನ್ನು ಮುಂದೆ ಹೋಗಿ ಏನ್ ಹೇಳಿದ್ದಾರೆ ಅಂದ್ರೆ, ಸರ್ವರಿಗೂ ಪಾಲು ಪ್ರಗತಿಯೇ ಸವಾಲು. ಇವರಿಗೆ ಪ್ರಗತಿ ಏನದೇ ಗೊತ್ತಿಲ್ಲ, ಪಾಪ ಅಭಿವೃದ್ಧಿ ಏನದೇ ಗೊತ್ತಿಲ್ಲ ಇವರಿಗೆ, ಬರೀ ಲೂಟಿ ಹೊಡೆಯೋದು ಅಷ್ಟೇ ಗೊತ್ತಿರೋದು ಇವರಿಗೆ, ನ್ಯಾಯ ಹಿಂಭಾಗದಿಂದ ಬರೋದು ಅಷ್ಟೇ ಗೊತ್ತಿರೋದು, ಎಂಎಲ್ಎಗಳೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದು ಅಷ್ಟೇ ಗೊತ್ತಿರೋದು ಇವರಿಗೆ, ಜನರ ಆಶೀರ್ವಾದ ಪಡಿತಕ್ಕಂತ ಯೋಗ್ಯತೆ ಇಲ್ಲ ಇವರಿಗೆ, ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರ್ತಕ್ಕಂತ ಯೋಗ್ಯತೆ ಇಲ್ಲ. ಇವರು ನಮಗೆ ಪಾಠ ಹೇಳ್ಕೊಡದ, ದೇಶಭಕ್ತಿ ಬಗ್ಗೆ ಪಾಠ ಹೇಳದ, ಸ್ವಾತಂತ್ರ್ಯ ಹೋರಾಟದಲ್ಲಿ ಎಡಗೇವಾರ್ ಭಾಗವಹಿಸಿದ್ರ ಸಾವಿರದ 1925 ಆರ್ಎಸ್ಎಸ್ ಪ್ರಾರಂಭ ಆಯ್ತು. ಆರ್ ಎಸ್ ಎಸ್ ಪ್ರಾರಂಭ ಹುಟ್ಟಿತು. ಆರ್ಎಸ್ಎಸ್ ಇವರು ಯಾವತ್ತಾರು ಕೂಡ ಸ್ವಾತಂತ್ರ್ಯ ಹೋರಾಟದ ಏನ್ ತುತ್ತ ತುದಿನಲ್ಲಿದ್ದಂತ ಸಂದರ್ಭ ಅವತ್ತೇನಾದ್ರೂ ಭಾಗವಹಿಸಿದ್ರ, ಎಡಗೇವಾರ್ ಭಾಗವಹಿಸಿದ್ರ
ಗೋಲ್ವಾಲ್ಕರ್ ಭಾಗವಹಿಸಿದ್ರ? ಗೋಲ್ವಾಲ್ಕರ್ ಭಾಗವಹಿಸಿದ್ರ? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಕಾಂಗ್ರೆಸ್. ಇವರು ಬಂದು ಹಿಂಭಾಗಲಿಂದ ಬಂದು ಅನುಭವಿಸ್ತಕ್ಕಂಥವ್ರು, ಇವರು ಬಂದು ಬಾಯಿ ಬಂದಾಗ ಮಾತಾಡ್ತಾರೆ, ಮನುವಾದದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಇವರು, ಸಂವಿಧಾನದಲ್ಲಿ ಸಂವಿಧಾನಕ್ಕೆ ಗೌರವ ಇಲ್ಲ ಇರ್ತಕ್ಕಂಥವ್ರು, ಸಂವಿಧಾನವನ್ನು ವಿರೋಧ ಮಾಡತಕ್ಕಂಥವ್ರು ಇವರು. ಸಾವರ್ಕರ್ ಇರ್ಬೋದು, ಗೋಲ್ವಾಲ್ಕರ್ ಇರ್ಬೋದು, ಸಂವಿಧಾನದ ಬಗ್ಗೆ ಗೌರವ ಇಲ್ಲದೇ ಮಾತಾಡಿರ್ತಕ್ಕಂಥವ್ರು, ಈ ಸಂವಿಧಾನ ಜಾರಿ ಆಗಬಾರದು ಅಂತಕ್ಕಂಥದ್ದನ್ನು ಇಟ್ಟುಕೊಂಡಿದ್ದಾರೆ. ಇತ್ತೀಚೆಗೆ ನಮ್ಮ ಅನಂತಕುಮಾರ್ ಹೆಗಡೆ ಒಂದು ಮಾತು ಹೇಳಿದ್ದಾರೆ, ಮಿನಿಸ್ಟರ್ ಆಗಿದ್ದಾಗ, ನಾವು ಅಧಿಕಾರಕ್ಕೆ ಬಂದಿರೋದೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ. ಅವತ್ತು ಮಂತ್ರಿ ಆಗಿದ್ರು ಅನಂತಕುಮಾರ್ ಹೆಗಡೆ, ಮಂತ್ರಿ ನರೇಂದ್ರ ಮೋದಿ ಅವರ ಮಂತ್ರಿ ಮಂಡಲದಲ್ಲಿ ಮಂತ್ರಿ. ಅವ್ರ ಮೇಲೆ ಬಿಜೆಪಿ ಆಗ್ಲಿ ನರೇಂದ್ರ ಮೋದಿ ಅವರಾಗ್ಲಿ ಕ್ರಮ ತಗೊಳ್ಳಿಲ್ಲ. ಅದರ ಅರ್ಥ ಅದು ಬಿಜೆಪಿಯ ನಿಲುವು, ಬಿಜೆಪಿ ಸರ್ಕಾರದ ನಿಲುವು ಅದು, ಬಿಜೆಪಿ ಸರ್ಕಾರದ ನಿಲುವು ಅದು. ಸಂವಿಧಾನದ ಬಗ್ಗೆ ಇವ್ರಿಗೆ ಇರ್ತಕ್ಕಂತ ಕಾಳಜಿ ಇವತ್ತು ಕೂಡ ಇಲ್ಲ. ಪ್ರಜಾಪ್ರಭುತ್ವವನ್ನ ದುರ್ಬಲಗೊಳಿಸ್ತಕ್ಕಂಥ ನಿರ್ಭೀತಿಯಿಂದ ನಿಮ್ಮ ಪರವಾಗಿ